ಓದೋಕೆ ಮನಸೇ ಇಲ್ಲ ಯಾವಾಗ ಓದೋಕ್ ಕುತ್ಕೊಂಡ್ರು ನಿದ್ದೆ ಬಂದ್ಬಿಡುತ್ತೆ ಈ ರೀತಿ ಅನಿಸ್ತಿರುತ್ತೆ ಮನಸೇ ಬರಲ್ಲ ಓದೋಕೆ ಮೊಬೈಲ್ ಯೂಸ್ ಮಾಡೋಕ್ ಮನಸಿದೆ ಚಾಟಿಂಗ್ ಮಾಡೋಕೆ ಮನಸಿದೆ ಫ್ರೆಂಡ್ಸ್ ಜೊತೆ ಅರಟೆ ಹೊಡಿಯೋಕ್ ಮನಸಿದೆ ಯಾವಾಗಲೂ ಯೋಚಿಸ್ತಿರ್ತೀನಿ ಈ ಓದೋದನ್ನ ಯಾವನ್ ಕಂಡಿಡಿದ್ನೋ ಅಂತ ಅಲ್ದೆ ಯಾವಾಗಲೂ ಯೋಚಿಸ್ತಿರ್ತೀನಿ ಈ ಟಾಪರ್ ಬರ್ತಾನಲ್ವಾ ಅವನು ಡೈಲಿ ಹೇಗ್ ಓದ್ತಿರಬಹುದು ಹೇಗ್ ತಗೊಳ್ತಾನೆ ಅಷ್ಟೊಂದು ಮಾರ್ಕ್ಸ್ನ ಅವನ ಮೆಮೊರಿ ಅಷ್ಟೊಂದು ಶಾರ್ಪ್ ಹೇಗಿರುತ್ತೆ ಅಂತ ಯಾರಾದರೂ 99% ತಗ್ದಾಗ ಅನ್ಸುತ್ತೆ ನಾನು ಕೂಡ ಡೈಲಿ ಓದ್ತೀನಲ್ಲ ಬಟ್ ಆದ್ರೂ ನನ್ನ ಮಾರ್ಕ್ಸ್ ಕಡಿಮೆ ಬರ್ತಿದ್ಯಲ್ಲ ಅಂತ ಅನ್ಸುತ್ತೆ ಅಲ್ವಾ ಅಂತಹದ್ದೇನಿದೆ ಒಬ್ಬ ಟಾಪರ್ಗೂ ನಿನಗೂ ಇರೋ ವ್ಯತ್ಯಾಸ ಅಂತ ಅಂತಹದ್ದೇನಿದೆ ಒಬ್ಬ ಟಾಪರ್ನ ನಿನ್ನ ಡಿಫರೆನ್ಷಿಯೇಟ್ ಮಾಡೋದು ಯಾವತ್ತಾದರೂ ಯೋಚಿಸಿದೀಯಾ ಅಂತಹದ್ದೇನಿದೆ ಬೇರೆಯವರತ್ರ ಇದೆ ನಿನ್ನತ್ರ ಇಲ್ಲ ಅಂತಹ ಯಾವ ಕೆಲಸನ ಒಬ್ಬ ಟಾಪರ್ ಮಾಡ್ತಾನೆ ಬಟ್ ಆದ್ರೆ ನೀನು ಮಾಡೋಕಾಗಲ್ಲ ಅಂತಹದ್ದೇನಿದೆ ಅವನಿಗೆ ಬೈ ಬರ್ತ್ ಬಂದಿದೆ ನಿನಗಿಲ್ಲ ಯಾವತ್ತಾದರೂ ಯೋಚಿಸಿದೀಯಾ ಗಮನ ಕೊಟ್ಟು ಯೋಚಿಸಿ ನೋಡು ತುಂಬಾ ಉತ್ತರ ಸಿಗುತ್ತೆ ನಿನಗೆ ಮೊಟ್ಟ ಮೊದಲನೇದಾಗಿ ನೀನು ತಿಳ್ಕೊಳ್ಳಬೇಕಾಗಿರೋದು ನಿನಗೂ ಒಬ್ಬ ಟಾಪರ್ಗೂ ಬಯಾಲಜಿಕಲಿ ಯಾವುದೇ ವ್ಯತ್ಯಾಸ ಇಲ್ಲ ಹೇಗೆ ನಿನ್ನ ದೇಹದ ಅಂಗಾಂಗಗಳು ಕೆಲಸ ಮಾಡುತ್ತೋ ಆ ಟಾಪರ್ಗೂ ಹಾಗೇನೇ ಇರೋದು ನಿನ್ನ ಕಣ್ಣು ಎರಡನ್ನ ಎರಡು ಅಂತ ಐದನ್ನ ಐದು ಅಂತಾನೆ ಓದೋದು ನೀನು ನಿದ್ದೆ ಮಾಡ್ತೀಯ ಒಬ್ಬ ಟಾಪರ್ ಕೂಡ ನಿದ್ದೆ ಮಾಡ್ತಾನೆ ನೀನ್ ಮೊಬೈಲ್ ಯೂಸ್ ಮಾಡ್ತೀಯ ಅವನು ಕೂಡ ಮೊಬೈಲ್ ಯೂಸ್ ಮಾಡ್ತಾನೆ ನಿನಗಿರೋ ಟೈಮ್ ಸಿಲಬಸ್ ಟೀಚರ್ಸ್ ಅವನಿಗೂ ಇರೋದು ಆಗಿದ್ರೆ ವ್ಯತ್ಯಾಸ ಇರೋದೆಲ್ಲಿ ತುಂಬಾ ವ್ಯತ್ಯಾಸ ಏನೂ ಇಲ್ಲ ಆದ್ರೆ ಒಂದು ವ್ಯತ್ಯಾಸ ಇದೆ ಅದೇ ಟೈಮ್ ಅಂಡ್ ಪ್ರಯಾರಿಟಿ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ಒಬ್ಬ ಟಾಪರ್ಗೆ ಗೊತ್ತಿರುತ್ತೆ ಯಾವ ಕೆಲಸನ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕಂತ ನಾನು ಓದೋಕೆ ಮೊಬೈಲ್ ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂದ್ರೆ ಮೊಬೈಲ್ನ ಪಕ್ಕಕ್ಕಿಟ್ಟು ಓದಿದ್ದಾದ್ಮೇಲೆ ಮೆಸೇಜಸ್ನ ಚೆಕ್ ಮಾಡ್ತೀನಿ ಇದರಿಂದ ನಾನು ಕಳ್ಕೊಳ್ಳೋದೇನಿಲ್ಲ ಯಾಕಂದ್ರೆ ನನ್ನ ಗುರಿಗಿಂತ ಮುಖ್ಯ ಯಾವುದು ಅಲ್ಲ ನೀನು ಓದೋದು ಟೈಮ್ ಪಾಸ್ ಗೋಸ್ಕರ ಮಾರ್ಕ್ಸ್ ಗೋಸ್ಕರ ಓದಿಲ್ಲ ಅಂದ್ರೆ ಟೀಚರ್ ಬೈತಾರೆ ಅಪ್ಪ ಅಮ್ಮ ಕೇಳ್ತಾರೆ ಅಂತ ಅದಕ್ಕೆ ನಿನಗೆ ಓದೋ ಟೈಮಲ್ಲಿ ನಿದ್ದೆ ಬರುತ್ತೆ ಆದ್ರೆ ಒಬ್ಬ ಟಾಪರ್ನ ಆಲೋಚನೆ ಬೇರೆ ವಿಭಿನ್ನವಾಗಿರುತ್ತೆ ಓದೋದು ಕೇವಲ ಒಂದು ದಾರಿಯಷ್ಟೇ ಈ ದಾರಿನೇ ಆತನನ್ನ ಗುರಿ ಕಡೆ ಕರ್ಕೊಂಡು ಹೋಗೋದು ಅಂತ ಆತನಿಗೆ ಗೊತ್ತು ಅದಕ್ಕೆ ಅವನಿಗೆ ಓದೋ ಟೈಮಲ್ಲಿ ನಿದ್ದೆ ಬರಲ್ಲ ಯಾಕಂದ್ರೆ ಅವನಿಗೆ ಗೊತ್ತು ಆತ ಕೇವಲ ಓದೋದಕ್ಕೋಸ್ಕರ ಓದ್ತಿಲ್ಲ ಒಂದು ದೊಡ್ಡ ಸಾಧನೆಗೋಸ್ಕರ ಓದ್ತಿದ್ದೀನಿ ಅಂತ ಕೇವಲ ಆತ ಮಾರ್ಕ್ಸ್ಗೋಸ್ಕರ ಓದ್ತಿರಲ್ಲ ಹೆಸರು ಮಾಡೋದಕ್ಕೋಸ್ಕರ ಓದ್ತಿರ್ತಾನೆ ಅದೇ ಅವನಿಗೆ ತಾಕತ್ ಕೊಡೋದು ಒಬ್ಬ ಟಾಪರ್ ಕೇವಲ ಮಗ್ಗಪ್ ಮಾಡಲ್ಲ ಓದಿದ್ದನ್ನ ಹೇಗೆ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬಹುದು ಅಂತ ಕಲ್ತ್ಕೊಳ್ತಾನೆ ಅದಕ್ಕೆ ಅವನಿಗೆ ಓದಿದ್ದು ನೆನಪಿರುತ್ತೆ ಕ್ಲಾಸ್ ಅಲ್ಲಿ ಟೀಚರ್ ಪಾಠ ಮಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವನಿಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋ ಚಿಂತೆ ಇರಲ್ಲ ಅವನ ಗಮನ ಕೇವಲ ಕ್ಲಾಸ್ ಅಲ್ಲಿ ಟೀಚರ್ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಮಾತ್ರ ಇರುತ್ತೆ ಓ ಸ್ನೇಹಿತ ನಿನ್ಗೊಂದ್ ಮಾತು ನೀನು ಹುಟ್ಟಿದ ತಕ್ಷಣ ಡೇಟ್ ಆಫ್ ಬರ್ತ್ ನ ಲೆಫ್ಟ್ ಅಲ್ಲಿ ಬರೀತಾರೆ ಯಾವಾಗ ನೀನ್ ಸಾಯ್ತೀಯೋ ಆಗ ಡೇಟ್ ಆಫ್ ಡೆತ್ ನ ರೈಟ್ ಸೈಡ್ ಅಲ್ಲಿ ಬರೀತಾರೆ ಇವೆರಡರ ಮಧ್ಯೆ ಇರೋದೆ ನಿನ್ ಜೀವನ ಅದೇ ಈ ಎರಡು ದಿನಗಳನ್ನ ನೆನ್ಪಿಡೋ ಹಾಗೆ ಮಾಡುತ್ತೆ ನೀನ್ ಆ ಎರಡು ದಿನಗಳನ್ನ ನೆನ್ಪಿಡೋ ಹಾಗೆ ಮಾಡೋಕೆ ಇವತ್ತೇನ್ ಮಾಡ್ತಿದೀಯಾ ನಿನ್ ಎಕ್ಸಾಮ್ಗೆ ಒಂದ್ ತಿಂಗಳಿರಬಹುದು ಒಂದ್ ವಾರ ಇರಬಹುದು ಅಥವಾ ನಾಳೆನೇ ಇರಬಹುದು ಒಂದ್ ವೇಳೆ ನಾಳೆ ಬರೆಯೋ ಎಕ್ಸಾಮ್ ನ ಸರಿಯಾಗಿ ಬರೀಲಿಲ್ಲ ಅಂದ್ರೆ ಹಾಳಾಗಿದ್ದು ಇಡೀ ವರ್ಷನ ಅಥವಾ ನೀನಾ ನೀನು ಓದು ಬಿಡು ಆದ್ರೆ ಈ ಸಮಯ ಇರೋದೇ ಓದೋಕೆ ಆ ಎರಡು ಡೇಟ್ ಗಳ ನಡುವೆ ಇರೋ ಟೈಮ್ ದಟ್ ಈಸ್ ಕಂಪ್ಲೀಟ್ಲಿ ಯುವರ್ಸ್ ನಿನ್ ಲೈಫ್ ಅಲ್ಲಿ ನೀನು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಬೇರೆ ಇದೆ ನಿನ್ ಸ್ಕೂಲು ಕಾಲೇಜ್ ಅಲ್ಲಿ ಫೀಸ್ ಕಟ್ಟಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಅನ್ಸಿರುತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಿ ಅಂತ ಆದ್ರೆ ನಿನ್ನನ್ನ ನೀನೊಂದ್ಸತಿ ಕೇಳ್ಕೋ ನಿನ್ ಲೈಫ್ ಅಲ್ಲಿ ಯಾವುದು ಮುಖ್ಯ ಅಂತ ನೀನೇನ್ ಕೆಲಸ ಮಾಡ್ತಿದೀಯ ಅಂತ ಬೆಳಗ್ಗೆ ಎದ್ದಾಗಿಂದ ಓದೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲವನ್ನ ಮಾಡ್ಕೊಂಡು ರಾತ್ರಿ ಮಲ್ಗಿ ಬೆಳಗ್ಗೆ ಅಲಾರಾಮ್ ಬಡ್ಕೊಂಡಾಗ ಅನ್ಕೊಳ್ತೀಯ ಮಲ್ಗಿ ಕಣ್ಮುಚ್ಚಿದ್ರೆ ಸಾಕು ಬೆಳಗ್ಗೆ ಆಗೋಗಿರುತ್ತೆ ಅಂತ ಮಲ್ಗೋದು ಮುಖ್ಯನೇ ನಿದ್ದೆ ಮಾಡೋಕೆ ಟೈಮ್ ಸಿಗುತ್ತೆ ಆದ್ರೆ ಓದೋ ಟೈಮಲ್ಲಿ ನೀನ್ ಮಾಡ್ತೀಯಲ್ವಾ ಆ ಟೈಮ್ ಪಾಸ್ ಕೆಲಸಗಳು ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ನಿನ್ ಮೈಂಡ್ ಅಲ್ಲಿ ಡೈಲಿ ಏನ್ ನಡೀತಿರುತ್ತೆ ಅಂತ ಹೇಳ ನಾಳೆ ನಡೆಯೋ ಮ್ಯಾಚ್ ಏನಾಗುತ್ತೋ ಆಕೆ ಕ್ಲಾಸ್ಗೆ ಯಾಕೆ ಬಂದಿಲ್ಲ ಇವತ್ತು ನನ್ನ ಫೋಟೋಗೆ ಲೈಕ್ ಯಾಕೆ ಬಂದಿಲ್ಲ ಇವತ್ತು ಆನ್ಲೈನ್ ಅಲ್ಲಿ ಇದ್ರು ನನ್ನ ಮೆಸೇಜ್ಗೆ ಯಾಕೆ ರಿಪ್ಲೈ ಕೊಟ್ಟಿಲ್ಲ ಗೊತ್ತಿಲ್ಲ ಯಾರ ಜೊತೆ ಚಾಟಿಂಗ್ ನಡೀತಿದ್ಯೋ ಏ ನಾನು ನಿನ್ನೆ 2 ಗಂಟೆ ಓದಿದ್ದೀನಿ ಇವತ್ತು ಗುರುವಾರ ರೆಸ್ಟ್ ತಗೊಳ್ಳೋಣ ನನ್ನ ಫೋನ್ ಚಾರ್ಜ್ ಹಾಕೋಕೆ ಎಷ್ಟು ಟೈಮ್ ತಗೊಳುತ್ತೋ ಯೂಟ್ಯೂಬ್ ಫೇಸ್ಬುಕ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಕು ಫೇಮಸ್ ಆಗೋಕೆ ಬೇರೆ ಕೆಲಸ ಮಾಡಬೇಕು ಓದೋದ್ರಿಂದ ಏನ್ ಬರುತ್ತೆ ಈ ರೀತಿ ಒಂದ ಎರಡ ನಿನ್ ಮೈಂಡ್ ಅಲ್ಲಿ ನಿನ್ ಲೈಫ್ ಅಲ್ಲಿ ಯಾವುದೇ ಮೋಟಿವೇಶನ್ ಏನು ಮಾಡಲ್ಲ ಎಲ್ಲಿವರೆಗೂ ನಿನ್ ಫ್ಯೂಚರ್ ವಿಷನ್ ನ ನೀನ್ ನೋಡೋದಿಲ್ವೋ ಅಲ್ಲಿವರೆಗೂ ಇಲ್ಲಿಂದ 2 ವರ್ಷದಲ್ಲಿ ನೀನ್ ಏನಾಗಿರ್ಬೇಕು 5 ವರ್ಷದಲ್ಲಿ ಏನಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಕೊ ಅದಕ್ಕೋಸ್ಕರ ಓದೋ ಒಂದ್ಸತಿ ನೀನ್ ಅಂದುಕೊಂಡ ಗುರಿಯನ್ನ ಮುಟ್ಟಿದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ನೀನ್ ನಡೆದ ದಾರಿ 4 ಜನರಿಗೆ ಇನ್ಸ್ಪಿರೇಷನ್ ಆಗಿರ್ಬೇಕು ಈ ಪ್ರಪಂಚದಲ್ಲಿ ಪ್ರತಿ ದಿನ ಪ್ರತಿ
ಕ್ಷಣ ಸಾವಿರಾರು ಲಕ್ಷಾಂತರ ಮಂದಿ ಹುಟ್ಟುತ್ತಾರೆ ಸಾಯ್ತಾರೆ ಆದರೆ ಸಾಧನೆ ಮಾಡೋರು ಮಾತ್ರ ಕೆಲವರು ನಾನು ಕೇವಲ ಪ್ರತಿದಿನ ಹುಟ್ಟಿ ಸಾಯೋರ ಲಿಸ್ಟ್ ಅಲ್ಲಿ ಇರಬೇಕಾ ಸಾಧಕರ ಸಾಲಲ್ಲಿ ಇರಬೇಕಾ ಅಂತ ಡಿಸೈಡ್ ಮಾಡೋ ನೀನು ಓದೋ ನೀನು ಓದೇ ಓತ್ತೀಯ ಯಾಕ ಗೊತ್ತಾ ನಿನಗೆ ಅಂತ ಒಂದು ಗುರಿ ಇದೆ ಅದನ್ನ ಮುಟ್ಟೋದಕ್ಕಾದರೂ ನೀನು ಓತ್ತೀಯ ಈ ದಿನ ಈ ಕ್ಷಣದಿಂದ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು